नमस्कार ವಿದ್ಯಾರ್ಥಿಗಳೇ ನಾನು ನಾಗರಾಜ್ ತಮಗೆಲ್ಲ ಕನ್ನಡ ಅಮರ YouTube ಚಾನೆಲ್ ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈಗಾಗಲೇ ನಾನು 6ನೇ ತರಗತಿಯಲ್ಲಿ ಇರತಕ್ಕಂತ ಪಾಠ ಡಾಕ್ಟರ್ ರಾಜಕುಮಾರ್ ಈ ಪಾಠದ ಬಗ್ಗೆ ವಿಡಿಯೋ ಮಾಡಿದಿನಿ ಬನ್ನಿ ಈ ದಿನ ಈ ಪಾಠದಲ್ಲಿ ಬರತಕ್ಕಂತ ಪ್ರಶ್ನೋತ್ತರಗಳನ್ನು ಮತ್ತು ವ್ಯಾಕರಣಾಂಶಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪಾಠ ಡಾಕ್ಟರ್ ರಾಜಕುಮಾರ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ 1 ಮೊದಲನೇ ಪ್ರಶ್ನೆ डॉक्टर राजकुमार अवरु जनिसिद्दु यावाग उत्तर डॉक्टर राजकुमार अवरु क्रिस्तशक 1929 एप्रिल 24 रंदु जनिसिदरु प्रश्ने 2 राजकुमारर हुट्टूरु यावुदु उत्तर राजकुमारर हुट्टूरु चामराजनगरदिंद 12 मैली दूरदल्लिरुव ताळवाडी पक्कद गाजनूरु प्रश्ने 3 राजकुमार अवर तंदे तायर हेसरेनु उत्तर राजकुमार अवर तंदे श्री पुट्टस्वामय्य ताई श्रीमती लक्ष्मम्मा नालकने प्रश्ने गुब्बी वीरण्णनवर कंपनी हेसरेनु अंत प्रश्ने कोट्टिदारे आदरे आ कंपनी हेसरु पुस्तकदल्लिल्ल ना नोडिदिनि आ कंपनी हेसरु हेळ्तिनि नीवु इदन्न प्रश्ने बंद्रे उत्तर बरिबहुदु इतर उपयोग मोबाइल उत्तर गुब्बी वीरण्णनवर कंपनी हेसरु गुब्बी श्री चन्नबसवेश्वर नाटक कंपनी इदु गुब्बी वीरण्णनवर कंपनी हेसरु इना प्रश्ने 5 राजकुमाररु मोदलु नायक नटराद सिनिमा यावुदु उत्तर राजकुमाररु मोदलु नायक नटराद सिनिमा बेडर कण्णप्प प्रश्ने 6 राजकुमार अवर श्रीमतिय हेसरेनु उत्तर राजकुमार अवर श्रीमती हेसरु पार्वती प्रश्ने 7 1992 रल्ली कर्नाटक सरकार राजकुमाररिगे नीडिद प्रशस्ति यावुदु उत्तर 1992 रल्ली कर्नाटक सरकार राजकुमाररिगे नीडिद प्रशस्ति कर्नाटक रत्न कर्नाटक रत्न इदु ओंदु वाक्यदल्ली उत्तरिसि आयितु इन्न ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿದೆ ಮೊದಲನೇ ಪ್ರಶ್ನೆ ಊರಿನ ಜನರು ಮುತ್ತುರಾಜ್ ಜನಿಸಿದಾಗ ಏಕೆ ಸಂಭ್ರಮಪಟ್ಟರು ಉತ್ತರ ಬಿಸಿಲಿನ ಬೇಗೆಯಿಂದ ಬಳಲಿದ್ದ ಗಾಜನೂರಿನಲ್ಲಿ ಒಂದು ದಿನ ಜೋರಾಗಿ ಮಳೆ ಸುರಿಯಿತು ಈ ಮಳೆಯು ಅಲ್ಲಿಯ ಜನರಿಗೆ ಹರುಷ ತಂದಿತು ಇದೇ ಸಮಯದಲ್ಲಿ ಲಕ್ಷ್ಮಮ್ಮನವರು ಗಂಡು ಮಗುವಿಗೆ ಜನ್ಮ ನೀಡಿದರು ಇದರಿಂದಾಗಿ ಇಳೆಗೆ ಮಳೆ ತಂದ ಕಂದನೆಂದು ಊರಿನ ಜನರು ಸಂಭ್ರಮಪಟ್ಟರು ಬಹಳ ಸುಲಭ ಇದೆ ನಾನು 6ನೇ ಕ್ಲಾಸ್ ಏನು ಮಕ್ಕಳಿದ್ದಾರೆ ಅದೇ ಲೆವೆಲ್ಗೆ ಉತ್ತರವನ್ನ ಬರೆಯತಕ್ಕಂತ ಪ್ರಯತ್ನ ಮಾಡಿದಿನಿ ಇನ್ನ ಪ್ರಶ್ನೆ 2 ಮುತ್ತುರಾಜ ಎಂಬ ಹೆಸರಿಡಲು ಕಾರಣವೇನು ಉತ್ತರ ಪುಟ್ಟಸ್ವಾಮಯ್ಯ ಹಾಗೂ ಲಕ್ಷ್ಮಮ್ಮ ದಂಪತಿಗಳು ತಮಗೆ ಮುತ್ತುರಾಯನ ವರಪ್ರಸಾದದಿಂದ ಗಂಡು ಮಗು ಜನಿಸಿತೆಂದು ನಂಬಿದ್ದರು ಅಲ್ಲದೆ ತಮ್ಮ ಆಸೆಯಂತೆ ರಾಜು ಎಂಬ ಪದ ಸೇರಿಸಿ ಮಗುವಿಗೆ ಮುತ್ತುರಾಜ ಎಂದು ಹೆಸರಿಟ್ಟರು ಅರ್ಥ ಆಯ್ತಾ ಇನ್ನ 3ನೇ ಪ್ರಶ್ನೆ ಬಾಲ್ಯದಲ್ಲಿ ಮುತ್ತುರಾಜನಿಗೆ ಒದಗಿದ ಅನುಭವಗಳಾವುವು ಉತ್ತರ ಬಾಲ್ಯದಲ್ಲಿ ಮುತ್ತುರಾಜ ಗಾಜನೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಬೆಳೆದರು ಹಳ್ಳಿಯ ಜಾತ್ರೆ ತೋಟ ಕಾಡು ತೊರೆ ಪೂಜೆ ಉತ್ಸವ ಬಡತನ ಜಗಳ ಬಂಧು ಬಳಗ ತಾಯಿಯ ಪ್ರೀತಿ ಆತನಿಗೆ ಅಂದರೆ ಮುತ್ತುರಾಜನಿಗೆ ಒದಗಿ ಬಂದ ಅನುಭವಗಳಾಗಿವೆ ಇನ್ನ ಪ್ರಶ್ನೆ 4 ರಂಗಭೂಮಿಯೊಂದಿಗೆ ರಾಜಕುಮಾರರ ಬಾಂಧವ್ಯ ಯಾವ ಬಗೆ ಇದು ಉತ್ತರ ರಂಗಭೂಮಿಯು ರಾಜಕುಮಾರ್ ಅವರ ಮೊದಲ ಆಡುಂಬಲ ಅಂದರೆ ಆಟದ ಬಯಲು ಆಗಿತ್ತು ಬ್ರಾಕೆಟ್ ನಲ್ಲಿ ಆಟದ ಬಯಲು ಅಂತ ಬರೆದಿದ್ದೀನಿ ಆಡುಂಬಲಗೆ ಅರ್ಥ ಇದು गुब्बी वीरण्णनवर नाटक कंपनी बाल नटन अभिनय श्री साहित्य नाटक कंपनी सेरी मुख्य पात्र पुरुष पात्र अभिनय रंगभूम राजकुमार बांधव्य इष्टे बंद्रे साकु उत्तर सरी नाला प्रश्ने आयतु प्रश्ने ರಾಜಕುಮಾರರಿಗೆ ಯಾವ ಯಾವ ಗೌರವ ಪುರಸ್ಕಾರ ಲಭಿಸಿವೆ ಸ್ವಲ್ಪ ಗಮನ ಇಟ್ಟು ಕೇಳಿದು ಸುಲಭ ಇದೆ ಉತ್ತರ
ರಾಜ್ಕುಮಾರ್ ಅವರಿಗೆ 1979 ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದೆ ಇನ್ನು ಎರಡನೇದು ಅವರಿಗೆ ಪುರಸ್ಕಾರ ಸಿಕ್ಕಿದ್ದು ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ನೀಡಿದೆ ಮೂರನೇ ದಿನ 1992 ರಲ್ಲಿ ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಇನ್ನ ಬಹಳ ಸುಲಭವಾಗಿ ಒಂದೇ ಸೆಂಟೆನ್ಸ್ ನಲ್ಲಿ ವಾಕ್ಯದಲ್ಲಿ ಮುಗಿಸಿಬಿಡಬೇಕು ಉತ್ತರನ ಅಲ್ಲದೆ ರಾಜ್ಕುಮಾರ್ ಅವರಿಗೆ ಗುಬ್ಬಿ ವೀರಣ್ಣ ಪ್ರಶಸ್ತಿ ಮತ್ತು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ದೊರೆತಿದೆ ಇಷ್ಟ ಬರೆದರೆ ಸಾಕು ಮುಖ್ಯವಾಗಿ 1979 ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿದೆ ನಂತರ ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ನೀಡಿದೆ ಅದಾದ ಮೇಲೆ 1992 ರಲ್ಲಿ ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ನಂತರ ಗುಬ್ಬಿ ವೀರಣ್ಣ ಪ್ರಶಸ್ತಿ ಮತ್ತೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ದೊರೆತಿವೆ ಅಂತ ಬರೆದ್ರೆ ಸಾಕು ನೆನಪಿಟ್ಕೊಂಡ್ರೆ ಬಹಳ ಸುಲಭ ಆಗುತ್ತೆ ಉತ್ತರ ಇನ್ನು ಆರನೇ ಪ್ರಶ್ನೆ ಅಭಿಮಾನಿಗಳು ರಾಜಕುಮಾರರಿಗೆ ನೀಡಿರುವ ಬಿರುದುಗಳನ್ನು ಹೆಸರಿಸಿ ಉತ್ತರ ಅಭಿಮಾನಿಗಳು ರಾಜಕುಮಾರರಿಗೆ ನೀಡಿರುವ ಬಿರುದುಗಳೆಂದರೆ ಕಲಾ ಕೌಸ್ತುಭ ಗಾನ ಗಂಧರ್ವ ನಟ ಸಾರ್ವಭೌಮ ಕಲಾ ಕೇಸರಿ ಕನ್ನಡದ ಕಣ್ಮಣಿ ವರನಟ ರಸಿಕರ ರಾಜ ಇನ್ನು ಮುಂತಾದವು ಇಷ್ಟ ಬರೆದ್ರೆ ಸಾಕು ಇಲ್ಲಿಗೆ ಎರಡು ಮೂರು ವಾಕ್ಯ ಆಯಿತು ಇನ್ನು ಸಂದರ್ಭ ಸಹಿತ ವಿವರಿಸಿ ಅಂದ್ರೆ ಇಲ್ಲಿ ಏನಾಗುತ್ತೆ ನಿಮಗೆ ಮಕ್ಕಳೇ ಯಾರು ಯಾರಿಗೆ ಹೇಳಿದರು ಅಂತ ಕೊಟ್ಟಿದ್ದಾರೆ ಆತರ ಬರೆಯೋ ಬದಲು ನೀವು ಈಗಲಿಂದನೇ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಭ್ಯಾಸ ಮಾಡ್ಕೋಬೇಕು ಅಂತ ನಾನು ಇದನ್ನ ಯಾಕಂದ್ರೆ ಮುಂದಿನ ತರಗತಿಗಳಿಗೆಲ್ಲ ಹೋದಂಗೆಲ್ಲ ಅಲ್ಲಿ ಯಾರು ಯಾರಿಗೆ ಇರೋದಿಲ್ಲ ಸಂದರ್ಭ ಸಹಿತ ವಿವರಿಸಿ ಅಂತಾನೆ ಇರುತ್ತೆ ಅದು ಈಗಿಂದನೇ ರೂಢಿ ಮಾಡ್ಕೊಳ್ಳಿ ಬಹಳ ಸುಲಭವಾಗಿ ನಾನು ಬರೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ ಬನ್ನಿ ನೋಡ್ತಾ ಹೋಗೋಣ ಮೊದಲನೇದು ಇಳೆಗೆ ಮಳೆಯನ್ನು ಕರೆತಂದ ಕಂದ ಅಂತ ಕೊಟ್ಟಾಗ ಮೊದಲು ಈ ವಾಕ್ಯವನ್ನ ಯಾರು ಪಾಠ ಬರೆದಿದ್ದಾರೆ ಮತ್ತೆ ಯಾವ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅದನ್ನು ಬರೀಬೇಕು ನಾವು ಬರೆದಿದ್ದೆ ನೋಡಿ ಈ ವಾಕ್ಯವನ್ನು ದೊಡ್ಡ ಹುಲ್ಲೂರು ರುಕೋಜಿರಾವ್ ರಚಿಸಿರುವ ಅವರ ಲೇಖಕರು ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಇಲ್ಲಿ ಬಹಳ ಮುಖ್ಯ ಅಂತ ಹೇಳಿದ್ರೆ ಒಂದು ಯಾರು ಬರೆದಿರ್ತಕ್ಕಂತ ಲೇಖಕರು ಅವರ ಹೆಸರು ಬರೀಬೇಕು ಇಲ್ಲಿ ಇನ್ನೊಂದು ಯಾವ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಬರದ ನಂತರ ಈ ಮಾತನ್ನ ಯಾರು ಯಾರಿಗೆ ಹೇಳ್ತಾರೆ ಅದನ್ನು ಬರೀಬೇಕು ಇಲ್ಲಿ ಆತರ ಇಲ್ಲ ನಾನು ನಿಮಗೆ ಸುಲಭವಾಗಿ ಅರ್ಥ ಆಗೋಂಗ್ ಬರ್ತಿದ್ದೀನಿ ಗಾಜನೂರಿಗೆ ಮಳೆ ಬಂದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ನೆಕ್ಸ್ಟ್ ಸಂದರ್ಭ ಬನ್ನಿ ನೋಡ್ತಾ ಹೋಗೋಣ ಬಿಸಿಲಿನ ಬೇಗೆಯಿಂದ ಬಳಲಿದ್ದ ಗಾಜನೂರಿನಲ್ಲಿ ಒಂದು ದಿನ ಜೋರಾಗಿ ಮಳೆ ಸುರಿಯಿತು ಅದೇ ಸಂದರ್ಭದಲ್ಲಿ ಲಕ್ಷ್ಮಮ್ಮನವರು ಗಂಡು ಮಗುವಿಗೆ ಜನ್ಮ ನೀಡಿದರು ಆಗ ಅಲ್ಲಿಯ ಜನರು ಸಂಭ್ರಮಿಸಿದ ಸಂದರ್ಭವನ್ನು ಕಂಡು ಲೇಖಕರು ಈ ಮೇಲಿನಂತೆ ಹೇಳಿದ್ದಾರೆ ಯಾವ ಮೇಲಿನಂತೆ ಇಳೆಗೆ ಮಳೆಯನ್ನು ಕರೆತಂದ ಕಂದ ಅದನ್ನು ಬರೆಯುವ ಬದಲು ಈ ಮೇಲಿನಂತೆ ಹೇಳಿದ್ದಾರೆ ಈ ಮೇಲಿನಂತೆ ಅಂದ್ರೆ ಇದೇ ವಾಕ್ಯ ಅಂತ ಅರ್ಥ ಅರ್ಥ ಆಯ್ತು ಅನ್ಕೊಂಡೆ ಇನ್ನ ಎರಡನೇದು ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು ಅಂತ ವಾಕ್ಯಕ್ಕೆ ಬಂತಂದ್ರೆ ಅದೇ ರೀತಿ ಬರೀಬೇಕು ಮತ್ತೆ ಈ ವಾಕ್ಯವನ್ನು ದೊಡ್ಡ ಹುಲ್ಲೂರು ರುಕೋಜಿರಾವ್ ಅವರು ರಚಿಸಿರುವ ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೀತೀರಾ ಅದಾದ್ಮೇಲೆ ಈ ಮಾತನ್ನು ಯಾರು ಯಾವಾಗ ಹೇಳಿದ್ರು ಅಂತ ನೋಡೋದಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಾಲ್ಯ ಜೀವನವನ್ನು ನೆನೆದು ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಅವರ ಬಾಲ್ಯ ಜೀವನ ನೆನೆದು ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಲೇಖಕರು ಹೇಳಿದ್ದಾರೆ ಅಂತ ಬರೀಬೇಕು ಸಂದರ್ಭ ಡಾಕ್ಟರ್ ರಾಜ್ಕುಮಾರ್ ಅವರ ಬಾಲ್ಯ ಜೀವನ ಗಾಜನೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆಯಿತು ತೀರಾ ಅಪರೂಪಕ್ಕೆ ಅವರು ನೋಡುತ್ತಿದ್ದ ದೊಡ್ಡ ಊರುಗಳೆಂದರೆ ನಂಜನಗೂಡು ಹಾಗೂ ಮೈಸೂರು ಎಂದು ಹೇಳುವ ಸಂದರ್ಭದಲ್ಲಿ ಬರುವ ಮಾತು ಆ ಸಂದರ್ಭದಲ್ಲಿ ಈ ಮಾತು ಬರುತ್ತೆ ಈ ವಾಕ್ಯದಲ್ಲಿ ಏನಿದೆ ಆ ಮಾತು ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊನೆಗೆ ಬರೀತಾರೆ ಇದನ್ನ ಇನ್ನ ಪ್ರಶ್ನೆ ಮೂರು ಅಂದ್ರೆ ಸಂದರ್ಭ ಮೂರನೇದು ಮುತ್ತುರಾಜನ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದರು ಅಂತ ಇದೆ ಅದೇ ರೀತಿ ಬರೀಬೇಕು ಸ್ಟಾರ್ಟಿಂಗ್ ನಲ್ಲಿ ಈ ವಾಕ್ಯವನ್ನು ದೊಡ್ಡ ಹುಲ್ಲೂರು ರುಕೋಜಿರಾವ್ ರಚಿಸಿರುವ ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಹಾಗಾದ್ರೆ ಈ ಮಾತನ್ನು ಯಾರು ಹೇಳ್ತಾರೆ ನೋಡ್ತಾ ಹೋಗಿ ಲೇಖಕರೇ ಹೇಳ್ತಾರೆ ಮುತ್ತುರಾಜರ ಹೆಸರನ್ನು ಬದಲಾಯಿಸಿದಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಅಂತ ಇದೆ ಸಂದರ್ಭ ಯಾರು ಬದಲಾಯಿಸಿದ್ದು ಯಾವ ಸಂದರ್ಭದಲ್ಲಿ ಬದಲಾಯಿಸಿದ್ರು ಅಂತ ಹೇಳಬೇಕಿಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬೇಡರ ಕಣ್ಣಪ್ಪ ಎಂಬ ಚಿತ್ರದಲ್ಲಿ ನಾಯಕ ನಟರಾಗಿ ಅಭಿನಯಿಸಿದರು ಆಗ ಆ ಚಿತ್ರದ ನಿರ್ದೇಶಕರಾದ ಎಚ್ ಎಲ್ ಎನ್ ಸಿಂಹ ಅವರು ಮುತ್ತುರಾಜರ ಹೆಸರನ್ನು ರಾಜ್ಕುಮಾರ್ ಎಂಬುದಾಗಿ ಬದಲಾಯಿಸಿದ ಸಂದರ್ಭದಲ್ಲಿ ಬರುವ ಮಾತಿದು ಅಂತ ಯಾವ ಮಾತು ಈ ಮಾತು ಆ ಸಂದರ್ಭದಲ್ಲಿ ಬರುತ್ತೆ ಅಂತ ಇಲ್ಲಿ ನೀವು ಎಂಡ್ ಮಾಡಬೇಕು ಉತ್ತರದಲ್ಲಿ ಬರೀಬೇಕು ಕೊನೆಗೆ ಇನ್ನ ಬನ್ನಿ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ರಾಜ್ಕುಮಾರ್ ಅವರ ಬಾಲ್ಯ ಜೀವನ ಹೇಗಿತ್ತು ಅಂತಿದೆ ಅಲ್ಲಿ ಎರಡು ಮೂರು ವಾಕ್ಯದಲ್ಲಿ ಈ ಪ್ರಶ್ನೆ
ನಿಮಗೆ ಪ್ರಶ್ನೆ ಉತ್ತರ ಸಿಕ್ಕಿದೆ ಅದನ್ನೇ ಸ್ವಲ್ಪ ಅಂದ್ರೆ 5 6 ವಾಕ್ಯ ಅಂತ ಹೇಳಿದರಲ್ಲ ಸ್ವಲ್ಪ ದೊಡ್ಡ ಮಾಡಿ ಬರಿಬೇಕು ನೋಡ್ತಾ ಹೋಗಿ ರಾಜಕುಮಾರ್ ಅವರು ತಮ್ಮ ಬಾಲ್ಯ ಜೀವನವನ್ನು ಗಾಜನೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆದರು ಅವರು ಅಪರೂಪಕ್ಕೆ ನೋಡುತ್ತಿದ್ದ ದೊಡ್ಡ ಊರುಗಳೆಂದರೆ ಒಂದು ನಂಜನಗೂಡು ಮತ್ತೊಂದು ಮೈಸೂರು ಅಲ್ಲದೆ ಹಳ್ಳಿಯ ಜಾತ್ರೆ ತೋಟ ಕಾಡು ತೊರೆ ಪೂಜೆ ಉತ್ಸವ ಬಡತನ ಬಂಧು ಬಳಗ ಹಾಗೂ ತಾಯಿಯ ಪ್ರೀತಿ ಅವರಿಗೆ ಒದಗಿ ಬಂದ ಅನುಭವಗಳು ಇವೆಲ್ಲವನ್ನು ಅನುಭವಿಸಿದ ರಾಜಕುಮಾರ್ ಅವರು ತಮ್ಮ ಜೀವನವನ್ನು ಹಸನಾಗಿಸಿಕೊಂಡರು ಅಂತ ಇದೆ ಇನ್ನ ಪ್ರಶ್ನೆ 2 ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ರಾಜಕುಮಾರ್ ನಿರ್ವಹಿಸಿದ ಪಾತ್ರಗಳಾವುವು ಅಂತ ಇದೆ ಉತ್ತರ ಡಾಕ್ಟರ್ ರಾಜಕುಮಾರ್ ಅವರು ಭಕ್ತಿ ಪ್ರಧಾನ ಚಿತ್ರಗಳಾದ ಭಕ್ತ ಪ್ರಹ್ಲಾದ ಮತ್ತು ಶ್ರೀನಿವಾಸ ಕಲ್ಯಾಣ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸಿದರು ಅಲ್ಲದೆ ಭೂಕೈಲಾಸದ ರಾವಣನಾಗಿ ಮೋಹಿನಿ ಭಸ್ಮಾಸುರದ ಭಸ್ಮಾಸುರನಾಗಿ ಭಕ್ತ ಕುಂಬಾರದಲ್ಲಿ ಕುಂಬಾರನಾಗಿ ಕಾಳಿದಾಸನಾಗಿ ಅಭಿನಯಿಸಿದ್ದಾರೆ ಭಕ್ತ ಕುಂಬಾರದಲ್ಲಿ ಕುಂಬಾರನಾಗಿ ನಂತರ ಕಾಳಿದಾಸನಾಗಿ ಅಭಿನಯಿಸಿದ್ದಾರೆ ಅದಲ್ಲದೆ ಡಾಕ್ಟರ್ ರಾಜಕುಮಾರ್ ಅವರು ಶ್ರೀಶೈಲ ಮಹಾತ್ಮೆ ಕಬೀರ ಭಕ್ತಚೇತ ಹರಿಭಕ್ತ ಕೃಷ್ಣಗಾರುಡಿ ಮುಂತಾದ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ನಟಿಸಿದ್ದಾರೆ ಅಂತ ಬರೆದ್ರೆ 5 6 ವಾಕ್ಯ ಆಗುತ್ತೆ ಇಲ್ಲಿ ಇನ್ನ ಮೂರನೇ ಪ್ರಶ್ನೆ ಗಾಯನ ಕ್ಷೇತ್ರಕ್ಕೆ ರಾಜಕುಮಾರ್ ರ ಸೇವೆಯನ್ನು ವಿವರಿಸಿ ಅಂತಿದೆ ಉತ್ತರ ರಾಜಕುಮಾರ್ ಅವರು ಶ್ರೇಷ್ಠ ಗಾಯಕರಾಗಿದ್ದರು ಅಂತ ಪ್ರಾರಂಭ ಮಾಡ್ತೀರಾ ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಲಿ ಎಂಬ ಹಾಡಿನೊಂದಿಗೆ ಗಾಯಕರಾಗಿ ಪ್ರಸಿದ್ಧಿ ಪಡೆದರು ಜೀವನ ಚೈತ್ರ ಸಿನಿಮಾದ ನಾದಮಯ ಹಾಡಿಗೆ ರಾಜಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ ಅಲ್ಲದೆ ಸಾವಿರಾರು ಚಿತ್ರಗೀತೆ ಭಕ್ತಿಗೀತೆ ಭಾವಗೀತೆಗಳನ್ನು ಹಾಡಿದ್ದಾರೆ ಇವರು ತಮ್ಮ ಪಾತ್ರಗಳಿಗೆ ತಾವೇ ಗಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಇದು ಡಾಕ್ಟರ್ ರಾಜಕುಮಾರ್ ಅವರು ಗಾಯನ ಕ್ಷೇತ್ರಕ್ಕೆ ನೀಡಿದ ಸೇವೆ ಬರಿಬಹುದು ಇಷ್ಟು ಇದು 5 ವಾರಕ್ಕೆ ಆಗುತ್ತೆ ಇನ್ನ ಕೊನೆ ಪ್ರಶ್ನೆ ಅದರಲ್ಲಿ ನಾಲ್ಕನೇ ಪ್ರಶ್ನೆ ರಾಜಕುಮಾರ್ ಅವರು ಕನ್ನಡಿಗರಲ್ಲಿ ಮನೆಮಾತಾಗಿರುವುದರ ವೈಶಿಷ್ಟ್ಯವನ್ನು ತಿಳಿಸಿ ಅಂತ ಮನೆಮಾತು ಅಂದ್ರೆ ಕನ್ನಡಿಗರು ಅವರಿಗೆ ಹೇಗೆ ನೆನಪು ಮಾಡ್ಕೊಳ್ತಾರೆ ಹೇಗೆ ಸ್ಮರಿಸಿಕೊಳ್ಳುತ್ತಾರೆ ಅನ್ನೋದನ್ನ ಅಂದ್ರೆ ಅವರು ಏನು ಸೇವೆ ಮಾಡಿದ್ದಾರೆ ಕನ್ನಡಿಗರಿಗೆ ನೋಡೋದಾದ್ರೆ ಉತ್ತರ ರಾಜಕುಮಾರ್ ಅವರು ಸ್ವತಃ ಗಾಯನ ರಸ ಸಂಜೆಗಳನ್ನು ನಡೆಸಿ ಗಾಯನ ರಸ ಸಂಜೆ ಅಂತ ಹೇಳಿದ್ರೆ ಅಂದ್ರೆ ಆರ್ಕೆಸ್ಟ್ರಾಗಳನ್ನು ನಡೆಸಿ ಅನೇಕ ಸಂಘ ಸಂಸ್ಥೆಗಳಿಗೆ ಶಿಕ್ಷಣ ಕ್ಷೇತ್ರಗಳಿಗೆ ಅಂದ್ರೆ ಶಾಲೆಗಳಿಗೆ ಆಗಿರಬಹುದು ಅನಾಥಾಶ್ರಮಗಳಿಗೆ ಆಗಿರಬಹುದು ಅಂತದಕ್ಕೆ ರಂಗಭೂಮಿಯ ಕಲಾವಿದರಿಗೆ ನಾಟಕ ಮಾಡ್ತಿದ್ರಲ್ಲ ಅವರಿಗೆ ಅಂದ್ರೆ ಬಡವರಿಗೆ ಮೀನ್ಸ್ ರಂಗಭೂಮಿಯಲ್ಲಿ ಯಾರು ನಾಟಕವನ್ನ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತ ಬಡವರಿಗೆ ಕಲಾವಿದರಿಗೆ ನೆರವು ನೀಡಿದ್ದಾರೆ ಬರ ಪರಿಹಾರ ನಿಧಿ ಹಾಗೂ ನೆರೆ ಸಂತ್ರಸ್ತರಿಗೆ ಅನೇಕ ಬಾರಿ ಹಣಕಾಸಿನ ನೆರವು ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಸಿನಿಮಾಗಳಲ್ಲಿ ನಟಿಸಿದರಲ್ಲದೆ ಉತ್ತಮ ಗಾಯಕರಾಗಿ ಕನ್ನಡಿಗರಲ್ಲಿ ಮನೆ ಮಾತಾಗಿದ್ದಾರೆ ಅಂತ ಅಂದ್ರೆ ಅನೇಕ ಚಿತ್ರಗಳಲ್ಲಿ ಅವರು ನಟನೆ ಮಾಡಿದ್ದಾರೆ ಮತ್ತು ಉತ್ತಮ ಗಾಯಕರಾಗಿ ಕನ್ನಡಿಗರಲ್ಲಿ ಮನೆ ಮಾತಾಗಿದ್ದಾರೆ ಅಂತ ಹೇಳಿ ಏನ್ ಮಾಡಬೇಕು ಉತ್ತರವನ್ನ ಬರಿಬೇಕಾಗುತ್ತೆ ಇಲ್ಲಿಗೆ ನಿಮಗೆ ಅಷ್ಟು ಕ್ವೆಶ್ಚನ್ ಆನ್ಸರ್ ಆಯಿತು ಇನ್ನ ಆ ಪಾಠದಲ್ಲಿ ಬರ್ತಕ್ಕಂಥ ವ್ಯಾಕರಣ ಅಂಶಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ನಾನು ಮೊದಲು ಬಿಟ್ಟ ಸ್ಥಳ ಬರ್ತೀನಿ ನೋಡ್ಕೊಳ್ಳಿ ಅದಾದ್ಮೇಲೆ ಕೆಲವು ಜೋಡಿ ಪದ ವಿರುದ್ಧ ಪದ ಎಲ್ಲದನ್ನು ಬರೆದಿದ್ದೀನಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಇಲ್ಲಿ ಒಂದು 5 6 ಬಿಟ್ಟ ಸ್ಥಳ ಅಷ್ಟೇ ಇದೆ ಪುಸ್ತಕದಲ್ಲಿ ನಾನು ಒಂದು 10 ಮಾಡ್ಕೊಂಡಿದ್ದೇನೆ ಅದನ್ನ ಎಕ್ಸ್ಟ್ರಾ ಬರ್ಕೊಂಡಿದ್ದೀನಿ ನಿಮಗೆ ಯೂಸ್ ಆಗತ್ತೆ ಅಂತ ಉದ್ದೇಶ ಇಟ್ಕೊಂಡು ಮೊದಲನೇದು ರಾಜಕುಮಾರ್ ಅವರಿಗೆ ತಂದೆ ತಾಯಿ ಡ್ಯಾಶ್ ಎಂದು ನಾಮಕರಣ ಮಾಡಿದರು ಮುತ್ತುರಾಜ ಮುತ್ತುರಾಜು ಎಂದು ಎರಡನೇದು ಡ್ಯಾಶ್ ಮುತ್ತುರಾಜನ ಮೊದಲ ಆಡಂಬೋಲ ರಂಗಭೂಮಿಯು ಮುತ್ತುರಾಜನ ಮೊದಲ ಆಡಂಬೋಲ ಮೂರನೇದು ರಾಜಕುಮಾರ್ ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಅಲ್ಲ ಅಂಡರ್ಲೈನ್ ಮಾಡಿದ್ದೀನಿ ಅಥವಾ ಅದನ್ನ ರೆಡ್ಡಿಂಗ್ ಕಿಂತ ಬರೆದಿದ್ದೀನಿ ಉತ್ತರವನ್ನ ನಿಮಗೆ ಬೇಗ ಗುರುತಾಗಲಿ ಗುರುತಿಸಿಗಲಿ ಅಂತ ನಾಲ್ಕನೇದು ಡ್ಯಾಶ್ ಚಿತ್ರದ ಗಾಯನಕ್ಕೆ ರಾಜಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿತು ಜೀವನ ಚಿತ್ರ ಇನ್ನು ಐದನೇದು ರಾಜಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರ ದೊರೆತಿದ್ದು ಯಾವಾಗ ಅಂತ ಇದೆ 1992ರಲ್ಲಿ ಇದು ಸರಿಯಾದ ಉತ್ತರ ಇನ್ನು ಆರನೇ ಪ್ರಶ್ನೆ ಆರನೇ ಬಿಟ್ಟ ಸಲ ಡಾಕ್ಟರ್ ರಾಜಕುಮಾರ್ ಅವರ ಪತ್ನಿಯ ಹೆಸರು ಅದೇ ಪಾರ್ವತಿ ಏಳನೇದು ರಾಜಕುಮಾರ್ ಅವರು ಹಾಡಿದ ಯಾರೇ ಕೂಗಾಡಲಿ ಎಂಬುದು ಯಾವ ಚಿತ್ರದ ಹಾಡಾಗಿದೆ ಅಂತ ಕೇಳಿದ್ರೆ ಸಂಪತ್ತಿಗೆ ಸವಾಲ್ ಎಂಟನೇದು ಡಾಕ್ಟರ್ ರಾಜಕುಮಾರ್ ಹಾಡಿರುವ ಜೀವನ ಚೈತ್ರ ಸಿನಿಮಾದ ಈ ಹಾಡಿಗೆ ಡ್ಯಾಶ್ ಹಾಡಿಗೆ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ ಅಂತ ಕೇಳಿದ್ರೆ ನಾದಮಯ ಹಾಡಿಗೆ ಒಂಬತ್ತನೇದು ರಾಜಕುಮಾರ್ ಅವರಿಗೆ ಡ್ಯಾಶ್ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿದೆ ಅಂತ ಕೇಳಿದ್ರೆ ಉತ್ತರ ಮೈಸೂರು ವಿಶ್ವವಿದ್ಯಾಲಯ ಇನ್ನು ಕೊನೆಯದು ಹತ್ತನೇದು ಪುನೀತ್ ರಾಜಕುಮಾರ್ ಬಾಲನಟನಾಗಿ
ಡ್ಯಾಶ್ ಚಲನಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಗಳಿಸಿದ್ದಾರೆ ಅಂತ ಕೇಳಿದ್ರೆ ಬೆಟ್ಟದ ಹೂವು ಚಲನಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಗಳಿಸಿದ್ದಾರೆ. ಇದು ನಾನು 5-6 ಎಕ್ಸ್ಟ್ರಾ ಇದಷ್ಟೇ ಇದಾವೆ ಬಿಟ್ಟ ಸ್ಥಳ, ನಾನು 4 ಎಕ್ಸ್ಟ್ರಾ ತಗೊಂಡು ಬರ್ತಿದ್ದೀನಿ ನಿಮಗೆ ಅನುಕೂಲ ಆಗಲಿ ಅಂತ. ಈಗ ಬಿಟ್ಟ ಸ್ಥಳ ಆಯ್ತು, ಬಿಟ್ಟ ಸ್ಥಳ ಆದ್ಮೇಲೆ ಹೊಂದಿಸಿ ಬರೆಯಿರಿ, ಇದೆ ಅದು ಬಹಳ ಸುಲಭ ಇದೆ, ನಿಮಗೆ ಅರ್ಥ ಆಗತ್ತೆ ಅನ್ಕೊಂಡಿದ್ದೀನಿ. ಮೊದಲ ಹೆಸರು ಮುತ್ತುರಾಜು, ನಾನು ಡೈರೆಕ್ಟ್ ಉತ್ತರನೇ ಬರೆದ್ಬಿಟ್ಟಿದ್ದೀನಿ. ಮೊದಲ ಚಿತ್ರ ಬೇಡರ ಕಣ್ಣಪ್ಪ, ರಾಷ್ಟ್ರ ಪ್ರಶಸ್ತಿ ಜೀವನ ಚಿತ್ರ. ಅಂದ್ರೆ ಮೊದಲ ಚಿತ್ರ ಅಂತ ಹೇಳಿದ್ರೆ ನಾಯಕ ನಟರಾಗಿ ಅವ್ರು ಮಾಡಿರ್ತಕ್ಕಂಥ ಚಿತ್ರ ಅಂತ ಹೊಂದಿಸಿ ಬರೆಯಲು ಕೇಳಿದ್ದಾರೆ. ಅದಕ್ಕೆ ಉತ್ತರ ಬೇಡರ ಕಣ್ಣಪ್ಪ. ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ ಹಾಡಿಗೆ ಯಾವುದಂದ್ರೆ ಜೀವನ ಚೈತ್ರ ಸಿನಿಮಾದ ನಾದಮಯ, ಅದಕ್ಕೆ ಜೀವನ ಚೈತ್ರ ಅಂತ ಉತ್ತರ ಇದೆ ಅಲ್ಲಿ. ಇನ್ನು ಬದಲಾದ ಹೆಸರು ರಾಜ್ಕುಮಾರ್ ಅಂತ. ಇನ್ನು ವಿರುದ್ಧ ಪದ ಬರೆಯಿರಿ, ದೂರ ಹತ್ತಿರ, ಹುಟ್ಟು ಸಾವು, ಹುಟ್ಟು ಸಾವು. ಇನ್ನ ಸುಪ್ರಸಿದ್ಧ ಕುಪ್ರಸಿದ್ಧ, ದೊಡ್ಡ ಸಣ್ಣ, ಬಡತನ ಸಿರಿತನ, ಆರಂಭ ಮುಕ್ತಾಯ, ಅಗತ್ಯ ಅನಗತ್ಯ, ಏಕ ಅನೇಕ, ಜನನ ಮರಣ. ಇನ್ನ ಇನ್ನು ಕೆಲವಿದಾವೆ, ಇಹಲೋಕ ಪರಲೋಕ ವಿರುದ್ಧ ಪದ, ಕಷ್ಟ ಸುಖ, ಕಷ್ಟ ಸುಖ, ಶ್ರೇಷ್ಠ ಕನಿಷ್ಠ, ಪ್ರೀತಿ ದ್ವೇಷ, ನೆನಪು ಮರೆವು, ಗಣಿತ ಅಗಣಿತ, ಸಹಜ ಅಸಹಜ, ಭಾಗ್ಯ ನಿರ್ಭಾಗ್ಯ, ಗೌರವ ಅಗೌರವ. ಭಾಗ್ಯ ದೌರ್ಭಾಗ್ಯ ಬರಿಬೇಡಿ, ಭಾಗ್ಯ ನಿರ್ಭಾಗ್ಯ ಅಂತ, ಗೌರವ ಅಗೌರವ. ಇದಿಷ್ಟು ವಿರುದ್ಧ ಪದಗಳು. ಇನ್ನು ಈ ಪಾಠದಲ್ಲಿ ಬರ್ತಕ್ಕಂತಹ ಜೋಡಿ ಪದಗಳನ್ನ ನಾನು ಪಟ್ಟಿ ಮಾಡಿದ್ದೀನಿ, ನೋಡ್ತಾ ಹೋಗಿ. ಸಂಭ್ರಮ ಸಡಗರ, ಶಕ್ತಿ ಸಾಮರ್ಥ್ಯ, ಬದುಕು ಬವಣೆ, ಪೂಜೆ ಪುನಸ್ಕಾರ, ಬಂಧು ಬಳಗ, ಸಂಘ ಸಂಸ್ಥೆ. ಇನ್ನ ಕಾಡು ತೊರೆ, ಹೊಲ ಗದ್ದೆ, ನಾಡು ನುಡಿ, ಮನೆ ಮಠ, ಪಾಠ ಪ್ರವಚನ, ಕಷ್ಟ ಕಾರ್ಪಣ್ಯ. ಇವು ಜೋಡಿ ಪದಗಳು. ಇನ್ನ ಈ ಪದದಲ್ಲಿ ಈ ಒಂದು ಪಾಠದಲ್ಲಿ ಬರ್ತಕ್ಕಂತ ಲಿಂಗ ಬದಲಿಸಿ ನೋಡಿದ್ರೆ, ತಂದೆ ತಾಯಿ, ನಟ ನಟಿ, ನಟ ನಟಿ, ಅತ್ತೆ ಮಾವ, ಸೇವಕ ಸೇವಕಿ, ಕಲಾವಿದ ಕಲಾವಿದೆ, ಮಗ ಮಗಳು, ಗಂಡು ಹೆಣ್ಣು, ಬಾಲಕ ಬಾಲಕಿ, ಸಖ ಸಖಿ, ಭಕ್ತ ಭಕ್ತೆ, ನಾಯಕ ನಾಯಕಿ, ಇದು ನಾಯಕ ನಾಯಕಿ, ಇದು ನಾಯಕಿ, ಸ್ತ್ರೀ ಪುರುಷ, ಸ್ತ್ರೀಯನು ಪುರುಷ. ಇದಿಷ್ಟು ಲಿಂಗ ಬದಲಿಸಿ ವಿದ್ಯಾರ್ಥಿಗಳೇ. ಇಲ್ಲಿ ಜೋಡಿ ಪದದಲ್ಲಿ ಈ ಕಾಡು ತೊರೆ ಅಂತ ಇದೆ, ಅದು ಜೋಡಿ ಪದನೂ ಆಗತ್ತೆ. ಮತ್ತೆ ಇನ್ನೊಂದು ಜೋಡಿ ಪದ ಬರುತ್ತೆ, ಕಾಡು ಮೇಡು ಅಂತ ಬರೆದ್ರು ಅದು ಜೋಡಿ ಪದನೇ, ಅಲ್ಲಿ ಜೋಡಿ ಪದ ಅಂತಾನೆ ಕೊಟ್ಟಿದ್ದಾರೆ. ಒಂದು ಬಂಧು ಬಳಗ ಅಂತಾನೂ ಇದೆ, ಅದು ಜೋಡಿ ಪದ ಅಂತ. ಅಲ್ಲಿ ಇನ್ನೊಂದು ಕಾಡು ತೊರೆ ಅಂತಾನು ಇದೆ, ಇದಕ್ಕೆ ಇನ್ನೊಂದು ಜೋಡಿ ಪದ ಕಾಡು ಮೇಡು ಅಂತಕ್ಕಂಥದ್ದು ಜೋಡಿ ಪದ ಆಗತ್ತೆ, ನೀವು ಉಪಯೋಗ ಮಾಡ್ಕೊಳ್ಬಹುದು. ಅರ್ಥ ಆಯ್ತು ಅಂದ್ಕೊಂಡೆ. ನಮಸ್ಕಾರ.